ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ. ಈಗ ನಿಮ್ಮ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ, ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ ಸಿಂಹ ಅಂತಕ್ಕಂಥವ್ರು, ಅವರು ಏನೋ ಮರ ಕಡಿದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇದರ ಸತ್ಯಾಸತ್ಯತೆ ಏನಿದೆ? ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನು, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರ್ಸೇವಕರದ್ದು ಒಂದು ಭಾಗ ಎರಡು ಮೂರು ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಬಂದ್ರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕ್ಗೇಡಿದು ಈ ಸರ್ಕಾರದ್ದು. ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ. ಈಗ ನಿಮ್ಮ ಮೈಸೂರಿನ ಲೋಕಸಭಾ ಸದಸ್ಯರೇನಿದ್ದಾರೆ, ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ ಸಿಂಹ ಅಂತಕ್ಕಂಥವ್ರು, ಅವರು ಏನೋ ಮರ ಕಡಿದಿರ್ತಕ್ಕಂಥ ವಿಷಯದಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಜೈಲಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇದರ ಸತ್ಯಾಸತ್ಯತೆ ಏನಿದೆ? ಯಾವ ರೀತಿ ಇವರ ವಿರೋಧಿಗಳನ್ನು, ಕಾಂಗ್ರೆಸ್ ಪಕ್ಷದ ವಿರೋಧಿಗಳೇನಿದ್ದೇವೆ ಅವರ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರನ್ನು, ಆ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೀವು ಯಾವ್ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕರ್ಸೇವಕರದ್ದು ಒಂದು ಭಾಗ ಎರಡು ಮೂರು ದಿವಸದಿಂದ ಯಾವ ರೀತಿ ದೌರ್ಜನ್ಯ ನಡೆಸ್ಕೊಂಬಂದ್ರು ಕಾಂಗ್ರೆಸ್ಸು, ಅದರಿಂದ ಮುಖಭಂಗ ಯಾವ ರೀತಿ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕವಾಗಿ, ನಾಚಿಕ್ಗೇಡಿದು ಈ ಸರ್ಕಾರದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.